ಗ್ಯಾರಂಟಿಗಳನ್ನು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಬಸ್ ಗ್ಯಾರಂಟಿಯಲ್ಲಿ ಎಷ್ಟು ಗೊಂದಲ ಆಗ್ತಾ ಇದೆ ಮತ್ತು ಕೆಎಸ್ಆರ್ಟಿಸಿ ಯಾವ ನಷ್ಟದ ಕಡೆಗೆ ಹೋಗ್ತಾ ಇದೆ. ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಇಡಿ ಕೆಎಸ್ಆರ್ಟಿಸಿ ಎಲ್ಲ ನಿಗಮಗಳು ಕೂಡ ನಿಂತು ಹೋಗ್ತವೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್ಕಾರ ಯಾವುದೇ ರೀತಿಯ ಒಂದು ಅದಕ್ಕೆ ಅನುದಾನವನ್ನು ಕೊಡುವಂಥ ಇದಕ್ಕೆ ಪರ್ಯಾಯವಾಗಿ ಅನುದಾನವನ್ನು ಕೊಡುವಂಥದ್ದನ್ನು ಕೆಎಸ್ಆರ್ಟಿಸಿಗೆ ಮೊನ್ನೆಯ ಬಜೆಟಲ್ಲಿ ಮಾಡಿಲ್ಲ. ಎರಡನೇದು 200 ಯೂನಿಟ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದರು, ಅದು ಇವತ್ತಿನ ತನಕ ಆಗಿಲ್ಲ. 2000 ರೂಪಾಯಿ ಹೆಣ್ಮಕ್ಕಳಿಗೆ ಕೊಡುವಂಥದ್ದು ಮತ್ತು ನಿರುದ್ಯೋಗಿಗಳಿಗೆ ಕೊಡುವಂಥದ್ದು ಇದನ್ನು ಮುಂದೂಡ್ತಾ ಇದ್ದಾರೆ. ನೋಂದಣಿ ಆಗ್ಬೋದು, ಅದು ಯಾವಾಗ ಕೊಡ್ತಾರೆ? ಬಜೆಟಲ್ಲಿ ಇದಕ್ಕೆ ಎಷ್ಟು ಹಣ ಇಟ್ಟಿದ್ದೀರಿ ನೀವು? ಬಜೆಟಲ್ಲಿ ಉಳಿದಂಥ ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ? ಇದು ಮುಖ್ಯವಾಗಿರುವಂಥದ್ದು. ಅತ್ಯಂತ ಕೆಟ್ಟದಾಗಿರುವಂಥ ಒಂದು ಬಜೆಟನ್ನು ಸಿದ್ದರಾಮಯ್ಯನವರು, ನನಗೆ ಅನಿಸುತ್ತೆ 14ನೇ ಬಜೆಟ್ ಇರ್ಬೋದು, ಅವರು ಮಂಡನೆ ಮಾಡಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಪ್ರಚಾರದ ಸಂದರ್ಭದಲ್ಲಿ ಹೇಳಿದರು, ಮೊದಲ ಕ್ಯಾಬಿನೆಟಲ್ಲಿ ನಮ್ಮ ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ. ನಾನು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರಕ್ಕೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಮೊದಲ ಕ್ಯಾಬಿನೆಟ್ ಯಾವಾಗುತ್ತೆ ಅದನ್ನು ಫಸ್ಟ್ ಹೇಳಿ. ನಿಮ್ಮ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋಕ್ಕೆ ಮೊದಲ ಕ್ಯಾಬಿನೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ, ಇದು ಯಾವಾಗ ಆಗುತ್ತೆ ಮತ್ತು ಯಾವಾಗ ಜನಕ್ಕೆ ಸಿಗುತ್ತೆ? ಮತ್ತು ಮೂಗಿಗೆ ತುಪ್ಪ ಹಚ್ಚಿ ಓಟು ತಗೊಂಡಿದ್ದಾಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಅವ್ಯವಸ್ಥೆ ಕಾಡ್ತಾ ಇದೆ, ಜನ ಗೊಂದಲದಲ್ಲಿದ್ದಾರೆ. ಅಕ್ಕಿ ಯಾವಾಗ ಕೊಡ್ತೀರಿ ಗೊತ್ತಿಲ್ಲ, ಅಕ್ಕಿಯ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರ FCI ಅವರು ಟೆಂಡರ್ ಕರೆದ್ರೆ ಟೆಂಡರಲ್ಲಿ ನೀವು ಬಿಟ್ ಮಾಡಲ್ಲ, ಇದು ನಿಮ್ಮ ನೀತಿ ಇದೆ. ಅದಕ್ಕಾಗಿ ಅನವಶ್ಯಕವಾಗಿ ಮೋದಿಯನ್ನು ದೂರೋದು ನಿಮ್ಮದು ಚಾಳಿ ಇದೆ. ಆದರೆ ಈ ಎಲ್ಲ ಗ್ಯಾರಂಟಿಗಳನ್ನು ಯಾವಾಗ ನಿಜವಾಗ್ಲೂ ಜಾರಿ ಮಾಡ್ತೀರಿ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳ ನಷ್ಟವನ್ನು ಹೇಗೆ ತುಂಬ್ತೀರಿ ಇದನ್ನು ಕೂಡ ನೀವು ಹೇಳಬೇಕಾಗಿದೆ.